ಸರ್ ತಾವೊಬ್ಬರು ಹಿರಿಯ ರಾಜಕಾರಣಿಯಾಗಿ ಇವತ್ತು ಓ ಪಿ ಎಸ್ ಏನು ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ಸ್ಕೀಮ್ ಬಗ್ಗೆ ಹೋರಾಟಗಳು ನಡೀತಾ ಇದ್ದೇವೆ ಇವತ್ತು ಕೂಡ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಶಿಕ್ಷಕರು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ತಾವೊಬ್ಬರು ಹಿರಿಯ ರಾಜಕಾರಣಿಯಾಗಿ ಯಾರ ಪರವಾಗಿ ನಿಲ್ತೀರಿ ಸರ್ ನೋಡಿ ನನ್ನ ಹತ್ರ ಈ ಒ ಪಿ ಎಸ್ ಬೇಕು ಅಂತೇಳಿ ಆ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಟ್ರಝ್ರರು ಇನ್ನಿತರ ಎಲ್ಲರೂ ಸಹ ನನ್ನ ಹತ್ರ ಬಂದಿದ್ದರು ಆ ಡೆಲಿಗೇಷನನ್ನು ನಾನು ಸಿದ್ದರಾಮಯ್ಯವರನ್ನು ಭೇಟಿ ಮಾಡಿಸಿದ್ದೆ ಹಾಗೆ ಆ ಸೇಮ್ ಡೆಲಿಗೇಷನನ್ನು ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರನ್ನು ಸಹ ಭೇಟಿ ಮಾಡಿಸಿದ್ದೆ ಮೊನ್ನೆ ನಾನು ಮತ್ತು ಎಚ್ ಎಂ ರೇವಣ್ಣವರು ಆ ಧರಣಿ ನಡೀತಕ್ಕಂಥ ಸ್ಥಳಕ್ಕೆ ಹೋಗಿ ಅವರಿಗೆ ಬೆಂಬಲವನ್ನು ಸಹ ನಾನು ನಾವುಗಳು ಸೂಚಿಸಿದ್ದೆ ಯಾಕೆ ಅಂತ ಹೇಳಿದ್ರೆ ಇದು ನಿಜ ಇವತ್ತೇನು ಸುಮಾರು ಎರಡೂವರೆ ಲಕ್ಷ ಜನ ಏನು ಫಸ್ಟ್ ಏಪ್ರಿಲ್ ಎರಡು ಸಾವಿರದ ಆರರಿಂದ ಯಾರು ನೇಮಕ ಆಗಿರುವಂಥವ್ರು ರಿಟೈರ್ ಆದರೆ ಅವರಿಗೆ ಪೆನ್ಷನ್ನನ್ನು ಬರೋದು ಒಂದು ಸಾವಿರದಿಂದ ಒಂದೂವರೆ ಸಾವಿರ ಮೊದಲಿನ ಓಲ್ಡ್ ಸ್ಕೀಮ್ ಪ್ರಕಾರ ಹೋದರೆ ಸೊ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅವ್ರಿಗೆ ಪೆನ್ಷನ್ ಸಿಗುತ್ತೆ ಸೊ ಹಾಗಾಗಿ ಅವರ ಏನು ಬೇಡಿಕೆ ಇದೆ ನ್ಯಾಯಯುತವಾಗಿ ಇದೆ ಆದರೆ ಫೈನಾನ್ಷಿಯಲಿ ಎಷ್ಟು ಬರ್ಡನ್ ಆಗುತ್ತೆ ಅನ್ನೋದರ ಅಧ್ಯಯನ ಮಾಡಬೇಕಾಗಿರುವಂಥದ್ದು ಈಗಾಗಲೇ ಅದರ ಜೊತೆಗೆ ಪಂಜಾಬಲ್ಲಿರ್ಬೋದು ಹಿಮಾಚಲ್ ಪ್ರದೇಶದಲ್ಲಿರ್ಬೋದು ರಾಜಸ್ಥಾನದಲ್ಲಿರ್ಬೋದು ಛತ್ತೀಸ್ಗಢಲ್ಲಿರ್ಬೋದು ಹಾಗೆ ವೆಸ್ಟ್ ಬೆಂಗಾಲಲ್ಲಿರ್ಬೋದು ಈಗ ಓಲ್ಡ್ ಪೆನ್ಷನ್ ಸ್ಕೀಮನ್ನೇ ಮುಂದುವರಿಸ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ರಾಷ್ಟ್ರೀಯ ನೀತಿ ಆಗಬೇಕಾಗಿರ್ತಕ್ಕಂಥ ಈಗಾಗಲೇ ನಮ್ಮ ಪಾರ್ಟಿ ಸ್ಪಷ್ಟವಾಗಿ ಹೇಳಿರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಆ ಒಂದು ಒ ಪಿ ಎಸ್ ಏನಿದೆ ಓಲ್ಡ್ ಪೆನ್ಷನ್ ಸ್ಕಿ ಸ್ಕೀಮ್ ಏನಿದೆ ಅದನ್ನು ಮುಂದುವರಿಸ್ತಕ್ಕಂಥದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಫೈನಾನ್ಷಿಯಲ್ ರಿಸೋರ್ಸಸ್ಸನ್ನು ಸಹ ಹೆಚ್ಚು ಹೆಚ್ಚು ಕ್ರಿಯೇಟ್ ಮಾಡಿಕೊಂಡು ಅದರ ಮೂಲಕ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥದ್ದು ಮತ್ತು ಸರ್ಕಾರಿ ನೌಕರರಿಗೂ ರಿಟೈರ್ಮೆಂಟ್ ಆದ ಮೇಲೂ ಸಹ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಬಹುಶಃ ನಮ್ಮ ಪಕ್ಷವೂ ಮಾಡುತ್ತೆ ಅದಕ್ಕೆ ನನ್ನ ನಾನು ಸಹ ಅದಕ್ಕೆ ಬದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ